ಸಂಜಯ್ ಮತ್ತು ಕಿರಣ್ ಇಬ್ಬರು ಸ್ನೇಹಿತರು, ಇಬ್ಬರಿಗೂ ಕಲಾವಿದರಾಗಬೇಕು ಅಂತ ದೊಡ್ಡ ಆಸೆ. ಅವಕಾಶ ಸಿಗದಿದ್ದರೂ ಪ್ರಯತ್ನ ಮಾತ್ರ ಬಿಡ್ತಿರಲಿಲ್ಲ. ಹಲೋ ಸಂಜಯ್, ಹೇಗಿದೆ? ಚೆನ್ನಾಗಿದ್ದೀನಿ. ಏನು ಸಮಾಚಾರ? ಏ, ವಾಟ್ಸಪ್ಲಿ ಒಂದು ಮೆಸೇಜ್ ಬಂದಿತ್ತು, ಯಾವುದೋ ಹೊಸ ಧಾರಾವಾಹಿ ಅಂತ ಕಳಿಸ್ಕೊಡ್ತೀನಿ ನಿನಗೆ. ಒಂದು 4 ಕೋಟಿ ಯಾವ್ದಾರು ಒಂದು ವಿಡಿಯೋ ಮಾಡಿರೋದು ಕಳಿಸು ಹಂಗೆ ಅವ್ರ ನಂಬರ್ಗೆ. ಸರಿ ಕಿರಣ್, ಆಯಿತು, ಈಗಲೇ ಕಳಿಸ್ತೀನಿ. ಸರಿ ಸರಿ ಆಯಿತು, ಆಮೇಲೆ ಮಿಸ್ ಮಾಡ್ಬಿಟ್ಟಾಕಪ್ಪ ನೀನು. ಸರಿ ಆಯಿತು. ಹಲೋ ಕಿರಣ. ಹೇಳು ಸಂಜಯ್, ಏನು ವಿಷಯ? ಏನಿಲ್ಲ, ನಾ ಕಳ್ಸಿದ್ನಲ್ಲ ಫೋಟೋ ಮತ್ತು ವಿಡಿಯೋ, ಅದು ನೋಡ್ಬಿಟ್ಟು ಸೆಲೆಕ್ಟ್ ಮಾಡವ್ರೆ, ಅದ್ನ ಹೇಳಕ್ಕೆ ಅಂದ್ಬಿಟ್ಟೆ ಮಾಡಿದೆ. ಓ ಹೌದಾ? ಸರಿ ಸರಿ ಕಾಪ, ಇನ್ನೇನು ಮಾಡ್ದಲ್ಲ ಚಾನ್ಸು, ಹೋಗಿದ್ಬಾ ಒಳ್ಳೇದಲ್ಲಿ. ಸರಿ. ಸಂಜಯ್ಗೆ ಫೋನ್ ಮಾಡಿ ಸುಮಾರು ದಿನ ಆಗೋಯ್ತು, ಧಾರಾವಾಹಿ ಹೋದ ಮತ್ತು ಏನಾಯ್ತು ಅಂತ ಹೇಳಲೇ ಇಲ್ವಲ್ಲ. ಸರಿ ಪಾಪ, ನಾನೇ ಮಾಡೋಂತ ಆಡು, ಏನಾಯ್ತ? ಹಲೋ ಕಿರಣ, ನಾನು ಆಮೇಲೆ ಫೋನ್ ಮಾಡ್ತೀನಿ, ಸ್ವಲ್ಪ ಬ್ಯುಸಿ ಇದ್ದೆ, ಆಮೇಲೆ ಮಾಡ್ತೀನಿ. ಸರಿ ಆಯ್ತು, ಬಾಯ್. ಓ ಸರಿ ಕಾಯ್, ಆಯಿತು. ಅಯ್ಯೋ ಪಾಪ, ಬ್ಯುಸಿ ಇರಬೇಕು. ಅಯ್ಯೋ ಸೀರೆ ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಮಾಡ್ತಾನೆ ತಕ್ಕ. ಆದರೂ ಈ ಸೀರಿಯಲ್ಗೆ ಸೆಲೆಕ್ಟ್ ಆಗೋನಲ್ವಾ, ನಮ್ಮ ಫ್ರೆಂಡು ಅಂತ ಹೇಳ್ಕೊಳಕ ಖುಷಿ ಐತೆ. ಇದು ಯಾವುದೋ ಮೆಸೇಜ್ ಬಂದದಲ್ಲ, ನಾನು ನೋಡೇ ಇಲ್ವಲ್ಲ, ನೋಡಂತಾಡು. ಹೋಯ್ ಹೇ, ನಾನು ಸೆಲೆಕ್ಟ್ ಆಗ್ಬಿಟ್ಟಿನಿ. ಅದೇ ಥರವಾಗಿ ಹೆಂಗೋ ಇದೆ. ಫಸ್ಟು ಸಂಜೆಗೆ ಫೋನ್ ಮಾಡಿ ಹೇಳ್ಬೇಕು ತಾಡು. ಏನಪ್ಪ ಇವ, ಏನು ಬ್ಯುಸಿನ, ಏನಪ್ಪ ಒಂದು ಫೋನ್ ಮಾಡಮ್ಮ ಅಂದ್ರೆ ಫೋನ್ ತೆಗಿಯಲ್ವಲ್ಲ, ಏನು ಮಾಡ್ತಿದ್ದ ನಿಮ್ಮ? ಯಾಕಪ್ಪ ಫೋನೇ ತೆಗಿಯಲಿಮ್ಮ, ಎಲ್ಲೇ ಫೋನ್ ಮಾಡಿ ಮಾಡಿ ಸಿಬ್ರಿ ಹಿಡ್ಬಿಟ್ಟಿದ್ದೇನೆ. ಏನಾಳಕ್ಕೆ ಹೆಂಗಿದ್ರು ಶೂಟಿಂಗ್ ಸ್ಪಾಟಿಗೆ ಬರ್ತಾನಲ್ಲ, ಅಲ್ಲೇ ಮಾತಾಡ್ಸಿದ್ರೆ ಆಯಿತು. ಆದ್ರೂ ಯಾವುದೋ ದೊಡ್ಡ ಕ್ಯಾರೆಕ್ಟರ್ ಕೊಟ್ಟಿರ್ಬೇಕ ಅವನಿಗೆ. ಏ ಕೊಟ್ಟಿರ್ತಾರ ಕೊಟ್ಟಿರ್ತಾರ ಬಿಡು, ನಾಳೆ ಹೆಂಗಿದ್ರು ಹೋಗಿ ಮಾತಾಡ್ತೀವಲ್ಲ. ಇವತ್ತು ಯಾರೋ ಹೊಸ ಹುಡುಗ ಅಂತೆ, ಅದು ವಿಲನ್ ಕ್ಯಾರೆಕ್ಟ್ರು, ಯಾರೋ ಏನೋ. ಯೋ ಸಂಜಯ್, ಈ ಧಾರಾವಾಹಿಲಿ ನಂಗೆ ವಿಲನ್ ಕ್ಯಾರೆಕ್ಟರ್ ಕೊಟ್ರ, ಎಷ್ಟು ಖುಷಿ ಆಯ್ತದ ಗೊತ್ತಾ? ಹೆಂಗೆ ನಾವು ಇಬ್ಬರು ಕಾಣ್ತಿದ್ಮೇಲೆ ಕನಸು, ಅದು ನಿಜ ಆಗೋಯ್ತು. ಅದು ಇಬ್ಬರು ಜೊತೆಲೇ ಆ್ಯಕ್ಟ್ ಮಾಡ್ತಾಮೇಲ ಅದೇ ಖುಷಿ. ಛೇ, ನನ್ನ ಒಳ್ಳೇದನ್ನೇ ಬಯಸೋ, ನನ್ನ ಗೆಳೆಯನ್ನು ಮೋಸ ಮಾಡಿ ನನ್ನ ಸ್ವಾರ್ಥಕ್ಕೆ ದೂರ ಮಾಡಿದ್ದೆ. ಅವನ ಗುಣ ಬಿಟ್ಕೊಡ್ದೇನೆ, ಅವನು ದೊಡ್ಡ ಮನುಷ್ಯ ಆದ. ನಾನು ನನಗೆ ಸಿಕ್ಕ ಚಿಕ್ಕ ಕ್ಯಾರೆಕ್ಟ್ರಿಗೆ ಇಷ್ಟು ಅಹಂಕಾರ ಪಟ್ಟೆ, ಆದರೆ ಕಿರಣ ಅವನಿಗೆ ದೊಡ್ಡ ಕ್ಯಾರೆಕ್ಟ್ರ್ ಸಿಕ್ಕಿದ್ರೂ ವ್ಯಕ್ತಿತ್ವ ಬದಲಾಯಿಸಲಿಲ್ಲ. ನನ್ನ ಕ್ಷಮಿಸು ಕಿರಣ.